ಇನ್ನೊಂದು ಬೆಳೆಯದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಇನ್ಚಾರ್ಜ್ ಆಗಿರ್ತಕ್ಕಂತ ಬಿಜೆಪಿ ಹಿರಿಯ ಮುಖಂಡರಾಗಿರ್ತಕ್ಕಂಥ ನಮ್ಮ ಸಿದ್ದೇಶ್ ಯಾದವ್ ಜಿ ಅವರಿಗೆ ನಾನು ಸ್ವಾಗತ. ಒಂದು ಬೆಂಗಳೂರಿನಲ್ಲಿ ಇನ್ನೊಂದು 60 ದಿನದಲ್ಲಿ ಈ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತೆ. ರಾಮಚಂದ್ರಪ್ಪನವರು ಮಾಡಿದಂತ ಕೆಲಸವನ್ನ, ನರೇಂದ್ರ ಮೋದಿ ಅವರು ಕೊಟ್ಟಂತ ಯೋಜನೆಗಳನ್ನ, ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಂತ ಯೋಜನೆಗಳನ್ನ ನಾವೆಲ್ಲರೂ ಮಾಡಬೇಕು. ಮತ್ತೊಮ್ಮೆ ಈ ತಾಲೂಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲವನ್ನು ಅರಳಿಸಬೇಕು ಅನ್ನೋ ಒಂದು ವಿನಂತಿಯನ್ನ ಮಾಡ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ನನ್ನ ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ ಎಸ್ ವಿ ರಾಮಚಂದ್ರಪ್ಪನವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡೆ. ಎಲ್ಲರಿಗೂ ನಮಸ್ಕಾರ. ಹಲೋ ಭಾರತ್ ಮಾತಾ. ಬಂಧುಗಳೇ, ಇದು ನಮ್ಮ ಚುನಾವಣಾ ಪ್ರಚಾರ ಸಭೆ. ಇವತ್ತು ಈಗಾಗಲೇ ಸಾಕಷ್ಟು ಸಭೆಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ರೋಡ್ ಶೋ ನಮ್ಮ ಸಿದ್ದರಾಜ್ ಅವರು ಮತ್ತು ನಮ್ಮ ಸಿದ್ದೇಶ್ ಯಾದವ್ ಅವರ ನೇತೃತ್ವದಲ್ಲಿ ರೋಡ್ ಶೋ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಅನೇಕ ಜನ ಕಾರ್ಯಕರ್ತರು ಭಾಗವಹಿಸಿದ್ರಿ. ತಮ್ಮೆಲ್ಲರ ಉದ್ದೇಶ ಒಂದೇ, ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು, ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಗೆಲ್ಲಿಸಬೇಕು. 25,000 ಎಕರೆಗೆ ಮಂಜೂರತಿ ಕೊಟ್ಟಿದೆ. ನಾಳೆ ಮಧ್ಯಾಹ್ನ ಶಂಕುಸ್ಥಾಪನೆ ಇದೆ. ಅವರು ಹಾಗೇನೆ 57 ಕೆರೆಗಳಿಗೆ ನೀರನ್ನು ಕೊಟ್ಟಿದೆ. ಹಾಗೆ ಮತ್ತೆ ಸುಮಾರು 164 ಹಳ್ಳಿಗಳಿಗೆ ಕುಡಿಯೋ ನೀರಿನ 484 ಕೋಟಿ ರೂಪಾಯಿ ಮಂಜೂರು ಮಾಡಿಕೊಂಡಿದೆ. ಶಿಸ್ತಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ. ಆದ್ರಿಂದ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಮಾಡಿದ ಸಾಧನೆ ಯಾವ ಸರ್ಕಾರನೂ ಮಾಡಿಲ್ಲ. ನಾವೆಲ್ಲ ದಯಮಾಡಿ ನಮ್ಮ ಭಾರತೀಯ ಜನತಾ ಪಕ್ಷದ ಗುರುತಾದ ಕಮಲಕ್ಕೆ ಓಟ್ ಹಾಕೋದ್ರ ಮೂಲಕ ನಾವು ಆಶೀರ್ವಾದ ಮಾಡಬೇಕು. ಮತ್ತೊಮ್ಮೆ ಬಿಜೆಪಿನ ಗೆಲ್ಲಿಸಬೇಕು. ನಿಮ್ಮ ಮನೆ ಬಂದ ತಮ್ಮಲ್ಲಿ ಕಳಗಲಿಯಾಗಿ ಬೇಡ್ಕೊಳ್ತೇನೆ. ನಮ್ಗೆಲ್ಲರಿಗೂ ನಮಸ್ಕಾರ. ಭಾರತೀಯ ಜನತಾ ಪಕ್ಷದ ಜನ ವಿಜಯ ಸಂಕಲ್ಪ ಯಾತ್ರೆಯು ಈ ದಿನ ಜಗಳೂರಿನಲ್ಲಿ ಅದ್ದೂರಿಯಾಗಿ ಈಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಅಂಬೇಡ್ಕರ್ ಭವನದವರೆಗೆ ಈ ಒಂದು ಯಾತ್ರೆ ಸುದೀರ್ಘವಾಗಿ ಬಹಳ ಚೆನ್ನಾಗಿ ನಡೆದಿದೆ. ಈ ಒಂದು ಯಾತ್ರೆಗೆ ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳು, ಎಲ್ಲ ಪ್ರಮುಖರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ತಮಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಪರವಾಗಿ ತಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿನ ಈಗ ನಾಳೆ ಇದೇ ತಿಂಗಳು 25ನೇ ತಾರೀಕು ನರೇಂದ್ರ ಮೋದಿಯವರ ಕಾರ್ಯಕ್ರಮ ಅದ್ದೂರಿಯಾಗಿ ದಾವಣಗೆರೆಯಲ್ಲಿ ನಡೆಯುತ್ತಿದೆ. ಆ ಕಾರ್ಯಕ್ರಮಕ್ಕೂ ನಮ್ಮ ವಿಧಾನಸಭಾ ಕ್ಷೇತ್ರದ ಸುಮಾರು 75,000 ಜನ ಭಾಗಿಯಾಗುವುದರ ಮುಖಾಂತರ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಳ್ಬೇಕಾಗಿ ವಿಧಾನಸಭಾ ಕ್ಷೇತ್ರದ ಪರವಾಗಿ ಎಲ್ಲ ಕಾರ್ಯಕರ್ತರ ಪರವಾಗಿ ನಮ್ಮಲ್ಲೆಲ್ಲೂ ಕೇಳಿಕೊಂಡು ಈ ಯಾತ್ರೆ ಈಗ ಇಲ್ಲಿಂದ ಮಾಯಕೊಂಡ ಕ್ಷೇತ್ರಕ್ಕೆ ಹೋಗಲಿದೆ. ಈ ಯಾತ್ರೆಗೆ ನಾವೆಲ್ಲರೂ ಬೀಳ್ಕೊಡಬೇಕಾಗಿ ನಾವೆಲ್ಲರಿಗೂ ಧನ್ಯವಾದಗಳನ್ನು ಈ ಒಂದು ಯಾತ್ರೆ ಸಲುವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಭಾರತೀಯ ಜನತಾ ಪಕ್ಷಕ್ಕೆ, ಎಸ್ ವಿ ರಾಮಚಂದ್ರಪ್ಪನವರಿಗೆ, ಸಿ ಎಸ್ ಯಡಿಯೂರಪ್ಪನವರಿಗೆ, ಇ ಎಂ ಸಿದ್ದೇಶ್ವರವರಿಗೆ, ಬೊಮ್ಮಾಯಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಆಚರಣೆ